ಎಲೆಕ್ಷನ್ ಟೈಮಲ್ಲಿ 1,000 2,000 ಕೊಡ್ತಾರಲ್ಲ ನಮ್ಮ ಜನಗಳು ವೀಕ್ನೆಸ್ ಕರೆಕ್ಟ್ ಆಗಿ ತಿಳ್ಕೊಬಿಟ್ಟಿದ್ದಾರೆ ಬಿಜೆಪಿರು ಮಾತಲ್ಲೇ ಮಾಡಿ ಕಾಗೆ ಆರಿಸ್ಬಿಟ್ಟು ನೆಟ್ಟಿಗೆ ಹೋಗ್ಬಿಟ್ಟು ಇಟ್ಕೊಳ್ರಿ ಅಂದ್ಬಿಟ್ಟು ನೆಟ್ಟಿಗೆ ಹೊಂಟ್ಬಿಡ್ತಾರೆ. ಮೋದಿ ಸರ್ಕಾರ ಸುಮ್ಮನೆ ವೇಸ್ಟ್ ಸರ್. ನಮ್ಮ ಸ್ಟೇಟಲ್ಲಿ ಎಷ್ಟು ಜನ ದಡ್ರು ಯಾವ ಸ್ಟೇಟಲ್ಲೂ ಇಲ್ಲ. ಈ ಥರ ಬೆಲೆ ಏರಿಕೆ ಆಗ್ತಾಯಿದ್ರೆ ಯಾವ ಸರ್ಕಾರ ಬಂದ್ರೆ ಏನು ಸರ್? ಆ ದುಡಿದ ಅರ್ಧ ಗ್ಯಾಸ್ಗೆ ಹಾಕ್ಬೇಕು. ನಾವು ಆ ಟೈಮಲ್ಲಿ ಓಟ್ ಹಾಕ್ಬೇಕಾದ್ರೆ ಬುದ್ಧಿ ಯೂಸ್ ಮಾಡಿದರೆ ಈ ಪ್ರಾಬ್ಲಮೇ ಬದಲಿಲ್ಲ. ಆದರೂ ನಮ್ಮ ಜನ ಕಲಿಯಲ್ಲ, ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಅನ್ಭೋಗಿಸ್ತಾ ಇರ್ಬೇಕು. ಕಾಂಗ್ರೆಸ್ ಇದ್ವಾಗನೇ ಎಷ್ಟೋ ಬೆಟ್ರ್ ಇತ್ತು. ಯಾರಾದ್ರೂ ಏನಂತೆ, ದುಡ್ದು ತಿಂತಾರೆ ಗೊತ್ತಾ, ಅಂಥವ್ರಿಗೆ ಮಾತ್ರನೇ ಅದ್ರ ಬೆಲೆಗಳು ಗೊತ್ತಾಗುತ್ತೆ ಗ್ಯಾಸ್ ರೇಟ್ ಕಮ್ಮಿ ಆಗ್ಬೋದಂತ. ಇವಾಗ ಇಷ್ಟೊಂದು ಜಾಸ್ತಿ ಆಗಿಬಿಟ್ಟು ನೀವು ತಲೆನೋವ್ಬಿಟ್ಟಿದೆ ಸರ್. ಸುಮ್ಮನೆ ಎಲ್ಲೋ ದುಡ್ಡು ಇಟ್ಕೊಂಡು ಎಲ್ಲೋ ಇದು ಮಾಡ್ಕೊಂಡು ಅವ್ರಿಗೆ ಇರೋರಿಗೆಲ್ಲ ಯಾರು ಹೊಟ್ಟೆ ತುಂಬಿರೋರು ಅವರೆಲ್ಲ. ಇನ್ನೇನು ನಮ್ಮ ಮನೆ ಸಿಲಿಂಡ್ರು ಕೂಡ 100 ರೂಪಾಯಿ ಹತ್ತತ್ರ ಬಂದುಬಿಟ್ಟಿದೆ, ಏನು ಮಾಡೋದು ಏನು ತಿನ್ನೋದು ಹೇಳಿ ನೀವೇ. ದುಡ್ದು ಎತ್ಕೊಂಡೋಗಿ 500 ರೂಪಾಯಿ ಮಾಡಿದ್ದೀನಿ, 500 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡಿದ್ದೀನಿ. ನಾವು ಹೋದ ತಿಂಗಳು 1ನೇ ತಾರೀಕು ವೆಯ್ಟ್ ಮಾಡ್ತಾ ಇದ್ದೆ ಗ್ಯಾಸ್ ಹಾಕ್ದಂಗೆ 31ಕ್ಕೆ. ಇನ್ನೊಂದು 200-300 ಮಾಡ್ಕೊಂಡು ಮನೇಲಿ ಹೋಗಿ ಹೆಂಡತಿ ಮಕ್ಕಳ ಜೊತೆ ಇರಬೇಕು. ಏನಾದರೂ ಕಮ್ಮಿ ಮಾಡೋರ? ಏನೂ ಇಲ್ಲ, ಎಲ್ಲ ಜಾಸ್ತಿನೇ, ಬೆಲೆ ಏರಿಕೆ ಜಾಸ್ತಿನೇ ಆಗ್ತಾಯಿದೆ, ಕಮ್ಮಿ ಆಗ್ತಾಯಿಲ್ಲ ಸರ್. ಎಲ್ಲ ಅದೇ ಬಾಳು ಸರ್, ಅವ್ರನ್ನ ಕೇಳಿದ್ರೆ ನಾನು ಹೈಕಮಾಂಡ್ಗೆ ಹೋಗ್ಬೇಕು ಅಂತ ಅವನು 20 ಸತಿ ಡೆಲ್ಲಿಗೆ ಹೋಗ್ತಾನೆ, ಬರೀ ಫ್ಲೈಟ್ ಚಾರ್ಜ್ ಹಾಕ್ಕೊಂಡು. ಯಾರು ದುಡ್ಡು ಅಂತ ಫ್ಲೈಟ್ ಚಾರ್ಜಲ್ಲಿ ಹೋಗ್ತಾರೆ ಇವರು. ಏನು ಮಾಡೋಕ್ಕಾಗಲ್ಲ, ನಮ್ಮ ಫಸ್ಟ್ ಆಫ್ ಆಲ್ ತಪ್ಪು ನಮ್ಮ ಬೇರೆ ಅವ್ರನ್ನ ಬೈಯೋಕ್ಕಿಂತ ನಮಗೆ ನಾವೇ ಬೈಕೋಬೇಕು. ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಅಲ್ಲ, ಓಟ್ ಹಾಕಿ 5 ವರ್ಷಕ್ಕೊಂದ್ಸತಿ ಸೆಲೆಕ್ಟ್ ಮಾಡಿರೋದೆ ನಾವು. ಅವರು ಇನ್ನೂ ಆಗಬೇಕು, ಇನ್ನೂ ಹಾಗೇ ಆಗುತ್ತೆ, ಆಗ ಮಾಡೇ ಮಾಡ್ತಾರೆ. ಯಾಕೆಂದರೆ ತಪ್ಪು ನಮ್ಮದು. ನಾವು ಆ ಟೈಮಲ್ಲಿ ಓಟ್ ಹಾಕ್ಬೇಕಾದ್ರೆ ಬುದ್ಧಿ ಯೂಸ್ ಮಾಡಿದರೆ ಈ ಪ್ರಾಬ್ಲಮೇ ಬದಲಿಲ್ಲ. ಆದರೂ ನಮ್ಮ ಜನ ಕಲಿಯಲ್ಲ, ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಅನ್ಭೋಗಿಸ್ತಾ ಇರಬೇಕು. ಇನ್ನೇನು ಮಾಡೋಕ್ಕಾಗತ್ತೆ ಸರ್? ಯಾರಾದರೂ ಏನಂತೆ, ಅದು ಆ ಪರಿಸ್ಥಿತಿಗೆ ಪರ್ಚೇಸ್ ಮಾಡೋರಿಗೆ ಮಾತ್ರನೇ ಅದ್ರ ಬಗ್ಗೆ ಬೆಲೆ ಗೊತ್ತು. ದುಡ್ದು ತಿಂತಾರೆ ಗೊತ್ತಾ, ಅಂಥವ್ರಿಗೆ ಮಾತ್ರನೇ ಅದ್ರ ಬೆಲೆಗಳು ಗೊತ್ತಾಗುತ್ತೆ. ಸುಮ್ಮನೆ ಎಲ್ಲೋ ದುಡ್ಡು ಇಟ್ಕೊಂಡು ಎಲ್ಲೋ ಇದು ಮಾಡ್ಕೊಂಡು ಅವ್ರಿಗೆ ಇರೋರಿಗೆಲ್ಲ ಯಾರು ಹೊಟ್ಟೆ ತುಂಬಿರೋರು ಅವರೆಲ್ಲ. ನಮ್ಮಂಥವ್ರಿಗೆಲ್ಲ ಆಗಲ್ಲ. ದುಡ್ದು ಎತ್ಕೊಂಡೋಗಿ 500 ರೂಪಾಯಿ ಮಾಡಿದ್ದೀನಿ, 500 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡಿದ್ದೀನಿ. ಇನ್ನೊಂದು 200-300 ಮಾಡ್ಕೊಂಡು ಮನೇಲಿ ಹೋಗಿ ಹೆಂಡತಿ ಮಕ್ಕಳ ಜೊತೆ ಇರಬೇಕು. ಸ್ಕೂಲ್ ಫೀಸ್ ಕಟ್ಟಂಗಿರಲ್ಲ, ಬಾಡಿಗೆ ಕಟ್ಟಂಗಿರಲ್ಲ, ಏನೂ ಇರ ಇದು ಮಾಡೋಂಗಿಲ್ಲ. ಪರಿಸ್ಥಿತಿ ಹಂಗಾಗೈತೆ ಸರ್. ನಾನು ಹೇಳ್ತೀನಲ್ಲ ಸರ್, ತಪ್ಪು ನಮ್ಮವೇ, ನಮ್ಮ ಒಬ್ಬಂದೆಲ್ಲ ನಮ್ಮ ನನಗೆ ಗೊತ್ತಿರೋ ಥರ ನಮ್ಮ ಸ್ಟೇಟಲ್ಲಿ ಎಷ್ಟು ಜನ ದಡ್ರು ಯಾವ ಸ್ಟೇಟಲ್ಲೂ ಇಲ್ಲ. ಯಾಕೆಂದ್ರೆ ತಿರ್ಗಾ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ. ಎಲೆಕ್ಷನ್ ಟೈಮಲ್ಲಿ 1,000-2,000 ಕೊಡ್ತಾರಲ್ಲ, ನಮ್ಮ ಜನಗಳು ವೀಕ್ನೆಸ್ ಕರೆಕ್ಟ್ ಆಗಿ ತಿಳ್ಕೊಬಿಟ್ಟಿದ್ದಾರೆ ಬಿಜೆಪಿರು. ಅವ್ರಿಗೇನು ಗೊತ್ತಾ, ಬರೀ ಮಾತಲ್ಲೇ ಮರಳು ಮಾಡೋದು, ಮಾತಲ್ಲೇ ಮರಳು ಕಾಗೆ ಆರಿಸ್ಬಿಟ್ಟು ನೆಟ್ಟಿಗೆ ಹೋಗ್ಬಿಟ್ಟು ಇಟ್ಕೊಳ್ರಿ ಅಂದ್ಬಿಟ್ಟು ನೆಟ್ಟಿಗೆ ಹೊಂಟ್ಬಿಡ್ತಾರೆ. ಏನು ಮಾಡ್ತೀರಾ ಅಂಥವ್ರನ್ನ? ಏನು ಮಾಡೋಕ್ಕಾಗಲ್ಲ, ನಮ್ಮ ಫಸ್ಟ್ ಆಫ್ ಆಲ್ ತಪ್ಪು ನಮ್ಮ ಬೇರೆ ಅವ್ರನ್ನ ಬೈಯೋಕ್ಕಿಂತ ನಮಗೆ ನಾವೇ ಬೈಕೋಬೇಕು. ಎಲ್ಲ ಅದೇ ಬಾಳು ಸರ್. ಏನು ಅಂದರೆ ನ್ಯಾಷನಲ್ಗಿಂತ ಫಸ್ಟು ನಮ್ಮ ಸ್ಟೇಟಲ್ಲಿರೋ ಪಕ್ಷನೇ ಸೆಲೆಕ್ಟ್ ಮಾಡಿದ್ರೆ ಒಳ್ಳೇದು ಅನಿಸ್ತಾ ನಮ್ಮ ಅನ್ನೋದು. ಯಾಕೆಂದರೆ ಏನೇ ಮಾಡಿದ್ರೂ ಡೈರೆಕ್ಟಾಗಿ ಕೇಳ್ಕೊಬೋದು, ಏನೋ ಪ್ರಾಬ್ಲಮ್ ಇತ್ತು ಅಂದರೆ ಸಾಲ್ವ್ ಮಾಡೋ ಅಂತ ಹೇಳ್ಬೋದು. ಬಟ್ ನಾವು ಹೋಗಿ ಡೆಲ್ಲಿಗೆ ಹೋಗಿ ಮಾತ್ರ ಅವ್ರನ್ನ ಕೇಳಿದ್ರೆ ನಾನು ಹೈಕಮಾಂಡ್ಗೆ ಹೋಗ್ಬೇಕು ಅಂತ ಅವನು 20 ಸತಿ ಡೆಲ್ಲಿಗೆ ಹೋಗ್ತಾನೆ, ಬರೀ ಫ್ಲೈಟ್ ಚಾರ್ಜ್ ಹಾಕ್ಕೊಂಡು. ಯಾರು ದುಡ್ಡು ಅಂತ ಫ್ಲೈಟ್ ಚಾರ್ಜಲ್ಲಿ ಹೋಗ್ತಾರೆ ಇವರು ಅನ್ನೋ ಒಂದು ನಮ್ಮದು ಓನ್ ಒಪಿನಿಯನ್ನು. ಅದು ಸರ್, ಅದು ಗ್ಯಾಸ್ ಮಾತ್ರ ಕೇಳಲೇಬೇಡಿ. ಆ ದುಡಿದ ಅರ್ಧ ಗ್ಯಾಸ್ಗೆ ಹಾಕ್ಬೇಕು. ನಮಗೆ 100 ರೂಪಾಯಿ ದುಡಿದ್ರೆ ನಾವು 600-400 ರೂಪಾಯಿ ಗ್ಯಾಸ್ ಹಾಕ್ತೀವಿ, ಮಿಕ್ಕದ 600 ರೂಪಾಯಿ 600 ರೂಪಾಯಲ್ಲಿ ಬೆಳಿಗ್ಗೆ ನಾಷ್ಟಾ ಊಟ ಮಾಡಿದ್ರೆ 500 ರೂಪಾಯಿ ಮಿಕ್ಕುತ್ತೆ. ಈ ಡೈಲಿ ಹಿಂಗೆ ಹಾಕ್ತಾರೆ, ಅದನ್ನು ಕೆಲಸಕ್ಕೆ ಹೋಗ್ಬೇಕು, ಬಿಟ್ಬಿಟ್ಟು ಅಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. ಮೋದಿ ಸರ್ಕಾರ ಸುಮ್ಮನೆ ವೇಸ್ಟು ಸರ್. ಈ ಥರ ಈ ಬೆಲೆ ಏರಿಕೆ ಆಗ್ತಾಯಿದ್ರೆ ಯಾವ ಸರ್ಕಾರ ಬಂದರೆ ಏನು ಸರ್? ಕಾಂಗ್ರೆಸ್ ಇದ್ದಾಗನೇ ಎಷ್ಟೋ ಬೆಟ್ರ್ ಇತ್ತು. ನಾವು ಹೋದ ತಿಂಗಳು 1ನೇ ತಾರೀಕು ವೆಯ್ಟ್ ಮಾಡ್ತಾ ಇದ್ದೆ ಗ್ಯಾಸ್ ಹಾಕ್ದಂಗೆ 31ಕ್ಕೆ, ಗ್ಯಾಸ್ ರೇಟ್ ಕಮ್ಮಿ ಆಗ್ಬೋದಂತ. ಇವಾಗ ಇಷ್ಟೊಂದು ಜಾಸ್ತಿ ಆಗಿಬಿಟ್ಟು ನೀವು ತಲೆನೋವ್ಬಿಟ್ಟಿದೆ ಸರ್. ನೋಡಿ, ಬೆಳಿಗ್ಗಿಂದ ಇವಾಗಲೇ ಗಾಡಿ ಎತ್ಕೊಂಬಂದಿರೋದು ಹೋಗಿಲ್ಲ. ಇವಾಗ ಗ್ಯಾಸ್ ಬಿಡಿಸಿರೋ 400 ರೂಪಾಯಿ ಗ್ಯಾಸ್ ಹಿಡಿತದೆ. ಸಾಯಂಕಾಲ ಗಂಟೆ 100 ರೂಪಾಯಿ ಮಾಡೋಕ್ಕಾಗುತ್ತಾ? ಆಗಲೇ ಮಧ್ಯಾಹ್ನ ಆಗಿಬಿಟ್ಟಿದೆ. ಇಲ್ಲ ಸರ್, ಬಿಗ್ನೆಸ್ಸು ಇಲ್ಲ, ಈ ಗ್ಯಾಸ್ ರೇಟು ತುಂಬ ಜಾಸ್ತಿ ಆಗಿದೆ ಸರ್. ಕಾಂಗ್ರೆಸ್ ಬಂದರೆ ಬೆಸ್ಟು ಸರ್. ಪ್ರಜಾಕೀಯ ನಾವು ಅದಕ್ಕೆ ಲೈಕ್ ಮಾಡ್ತಾರೆ ಸರ್. ಇವಾಗ ಕಾಂಗ್ರೆಸ್ ಇಲ್ಲ, ಪ್ರಜಾಕೀಯನೇ ಬೆಸ್ಟು ಸರ್. ನಾವು ಉಪೇಂದ್ರ ಫ್ಯಾನ್ಸು, ಉಪೇಂದ್ರ ಅದೇ ಬೆಸ್ಟು ಸರ್. ಅವರೇನೋ ಚೆನ್ನಾಗಿ ಮಾಡ್ಬೋದಂತ ನಂಬಿಕೆ ಇದೆ. ನೋಡ್ಬೇಕು ಮುಂದಕ್ಕೆ ಏನಾಗುತ್ತೆ ಅಂತ. ಏನು ಹೇಳೋಣ, ಗ್ಯಾಸ್ ರೇಟು ಎಲ್ಲ ಬೆಲೆ ಏರಿಕೆ ಎಲ್ಲ ಕಮ್ಮಿ ಮಾಡಿದ್ರೆ ಸಾಕು. ಇನ್ನೇನು ಹೇಳೋಣ, ಮನೆ ಸಿಲಿಂಡ್ರು ಕೂಡ 100 ರೂಪಾಯಿ ಹತ್ತತ್ರ ಬಂದುಬಿಟ್ಟಿದೆ. ಏನು ಮಾಡೋದು, ಏನು ತಿನ್ನೋದು ಹೇಳಿ ನೀವೇ. ಇಲ್ಲ ಸರ್, ಏನು ಮಾಡೋ, ಎಲ್ಲ ಜಾಸ್ತಿನೇ ಮಾಡ್ಕೊಂಡು ಹೋಗಿ. ಏನು ಕಮ್ಮಿ ಏನು ಮಾಡೋರು ಹೇಳಿ?
ಏನಾದರೂ ಕಮ್ಮಿ ಮಾಡೋರ ಏನೂ ಇಲ್ಲ ಎಲ್ಲ ಜಾಸ್ತಿನೇ ಬೆಲೆ ಏರಿಕೆ ಜಾಸ್ತಿನೇ ಆಗ್ತಾ ಇದೆ ಕಮ್ಮಿ ಆಗ್ತಾ ಇಲ್ಲ ಸರ್ ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೇನೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ